ವಿಡಿಯೋದಲ್ಲಿ ನಾವು ವೃತ್ತಪತ್ರಿಕೆಗಳು ಅಥವಾ ದಿನಪತ್ರಿಕೆಗಳ ಬಗ್ಗೆ ತಿಳಿಯೋಣ. ಪೀಠಿಕೆ ಮುದ್ರಣ ಕಲೆ ಸಂಶೋಧನೆಯಾದಾಗಿನಿಂದ ಜ್ಞಾನ ಪ್ರಸಾರದಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭಿಸಿತು. ಮುದ್ರಣದ ಪ್ರಭಾವವನ್ನು ಜ್ಞಾನದ ಪುನರುಜ್ಜೀವನ ಎನ್ನುವರು. ಹೊಸ ಹೊಸ ವಿಚಾರಗಳು ಪ್ರಪಂಚದ ಮೂಲೆ ಮೂಲೆಗೂ ಮುಟ್ಟಲು ಜನರ ಸಾಮಾಜಿಕ ಜೀವನದಲ್ಲಿ ಮಹತ್ವದ ಕ್ರಾಂತಿಯನ್ನು ಉಂಟು ಮಾಡುತ್ತಿವೆ. ವಿವರಣೆ: ಪ್ರಜಾಪ್ರಭುತ್ವದಲ್ಲಿ ವರ್ತಮಾನ ಪತ್ರಿಕೆಗಳ ಪಾತ್ರ ಬಹುಮುಖ್ಯವಾದದ್ದು. ಮುದ್ರಣ ಕಾರ್ಯದಲ್ಲಿ ಸರ್ವ ಸ್ವತಂತ್ರ ಹೊಂದಿದ್ದು ರಾಷ್ಟ್ರದ ಜನತೆಯ ಮನವನ್ನು ಅರಿತು ಸಮಾಜದಲ್ಲಿನ ಆಗುಹೋಗುಗಳನ್ನು ಸರ್ಕಾರ ರಾಜಕೀಯ ಎಲ್ಲಾ ಕ್ಷೇತ್ರಗಳನ್ನು ಟೀಕಿಸಿ ಪ್ರತಿಬಿಂಬಿಸುವ ಅಧಿಕಾರವನ್ನು ವೃತ್ತಪತ್ರಿಕೆಗಳು ಹೊಂದಿವೆ. ವ್ಯಕ್ತಿ, ರಾಷ್ಟ್ರ, ಸಮಾಜದ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ, ವಾರ್ಷಿಕ ಪತ್ರಿಕೆಗಳು ಹರಡಿ ಜನತೆಗೆ ಜ್ಞಾನವನ್ನು ನೀಡುತ್ತವೆ. ವೃತ್ತಪತ್ರಿಕೆಗಳ ಉಪಯೋಗಗಳು: ದೇಶ ವಿದೇಶಗಳ ಸಮಾಚಾರಗಳನ್ನು ತಿಳಿಸುತ್ತವೆ, ದೇಶದ ಆಂತರಿಕ ಸಮಸ್ಯೆಗಳ ಪರಿಚಯ ಮಾಡಿಕೊಡುತ್ತವೆ, ಸರ್ಕಾರದ ಕಾರ್ಯ ಕೆಲಸಗಳ ಬಗ್ಗೆ ಮಾಹಿತಿ ಕೊಡುತ್ತವೆ, ದೇಶದಲ್ಲಿನ ವಿವಿಧ ಉದ್ಯೋಗಾವಕಾಶಗಳ ಬಗ್ಗೆ ವಿವರಣೆ ನೀಡುತ್ತದೆ, ಜನತೆಗೆ ಸಾಮಾನ್ಯ ಜ್ಞಾನವನ್ನು ನೀಡುತ್ತದೆ, ಜನತೆಯ ಅಭಿಪ್ರಾಯಗಳನ್ನು ಪ್ರಕಟಿಸುತ್ತದೆ, ಜಾಹೀರಾತುಗಳ ಮೂಲಕ ಹೊಸ ವಸ್ತುಗಳನ್ನು ಪರಿಚಯಿಸುತ್ತದೆ, ಶಾಲಾ ಪಾಠಗಳನ್ನು ವ್ಯವಸ್ಥಿತವಾಗಿ ವಿವರವಾಗಿ ಪ್ರಕಟಿಸಿ ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚಿಸುತ್ತದೆ. ಉಪಸಂಹಾರ: ವೃತ್ತಪತ್ರಿಕೆಗಳ ವಿಷಯಗಳು ಓದುವ ಹವ್ಯಾಸವನ್ನು ಬೆಳೆಸುತ್ತದೆ. ಶಾಲೆಗಳಲ್ಲಿ ದಿನಪತ್ರಿಕೆ ಓದಿಸುವುದರ ಮೂಲಕ ದಿನನಿತ್ಯ ನಡೆಯುವ ದೇಶ ವಿದೇಶಗಳ ಸುದ್ದಿ ತಿಳಿಸಬಹುದು. ಸುದ್ದಿಯನ್ನು, ಜ್ಞಾನವನ್ನು ಅಷ್ಟೇ ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳ ಬಗ್ಗೆ ಪ್ರಕಟಣೆಗಳನ್ನು ಪ್ರಕಟಿಸುತ್ತದೆ. ವೃತ್ತಪತ್ರಿಕೆಗಳಿಂದ ಎಲ್ಲರಿಗೂ ಅನುಕೂಲವಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.